ಪ್ರಭಾ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ನಾನು ಮೂಲತಃ ವೃತ್ತಿಯಿಂದ ಶಿಕ್ಷಕ ಪ್ರವೃತ್ತಿಯಿಂದ ಬರಹಗಾರ ದೇಶ ನೋಡು ಕೋಶ ಓದು ಎನ್ನುವ ಮಾತಿನಂತೆ ಅಂತ ತಿರುಗೋದು ನನ್ನ ಮತ್ತೊಂದು ಖುಷಿ ಮೂರು ದಶಕಗಳಿಂದ ದೇಶದ ಬಹುಪಾಲು ರಾಷ್ಟ್ರಗಳನ್ನು ಸುತ್ತಿ ಅಲ್ಲಿ ಶಿಕ್ಷಣ ಕ್ಷೇತ್ರ ಸಾಹಿತ್ಯ ಧರ್ಮ ಇತರ ಸ್ಥಳಗಳಿಗೆ ಭೇಟಿ ಕೊಡೋದು ಚರ್ಚೆ ಮಾಡೋದು ಮಾತಾಡೋದು ನನ್ನ ಕುತೂಹಲ ಸಾಲದ್ದಕ್ಕೆ ಎರಡು ಸಾವಿರದ ಎಂಟರಲ್ಲಿ ನನ್ನ ಸಹೋದರ ಅನಿವಾಸಿ ಸಹೋದರ ಡಾಕ್ಟರ್ ನಾಗರಾಜ್ ಮಾಲಿ ಪಾಟೀಲ್ ಆಹ್ವಾನದ ಮೇರೆಗೆ ಯುನೈಟೆಡ್ ಕಿಂಗ್ಡಮ್ನ ನಾಲ್ಕೂ ಪ್ರದೇಶಗಳನ್ನು ಇಂಗ್ಲೆಂಡ್ ಸ್ಕಾಟ್ಲ್ಯಾಂಡ್ ಐರ್ಲೆಂಡ್ ಆ್ಯಂಡ್ ನಾರ್ದರ್ನ್ ವೇಲ್ಸ್ ನೋಡುವಂಥ ಒಂದು ಸೌಭಾಗ್ಯ ನನ್ನ ಪಾಲ್ಗಿತ್ತು ಆಗ ಇಂಗ್ಲೆಂಡ್ ನನಗೆ ತುಂಬ ಕುತೂಹಲ ಮತ್ತು ಆಸಕ್ತಿಯನ್ನು ಹುಟ್ಟಿಸಿದಂಥ ದೇಶ ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಡೆಫಡಿಲ್ಸ್ ಪದ್ಯದ ಫ್ಲಟರಿಂಗ್ ಅಂಡ್ ಡಾನ್ಸಿಂಗ್ ಫ್ಲಟರಿಂಗ್ ಅಂಡ್ ಡಾನ್ಸಿಂಗ್ ಎನ್ನುವ ಡೆಫಡಿಲ್ಸ್ ಹೂವು ಆ ನದಿ ತೀರದ ವಾತಾವರಣ ಆ ಸುಂದರವಾಗಿ ಇರಬಹುದಾದ ಲೇಕ್ ವಿಲಿಯಮ್ ಶೇಕ್ಸ್ಪಿಯರ್ನ ಹುಟ್ಟೂರು ಸ್ಟ್ರಾಟ್ಫೋರ್ಡ್ ಅಪಾನ್ ಆವನ್ ಶೇಕ್ಸ್ಪಿಯರ್ನ ಕುತೂಹಲಮಯ ಬಾಲ್ಯ ಶೇಕ್ಸ್ಪಿಯರ್ ಬಾಲಕನಾಗಿದ್ದಾಗ ಲಂಡನ್ಗೆ ಬಂದು ಬಹಳ ದೊಡ್ಡ ಒಬ್ಬ ನಿರ್ದೇಶಕನಾಗಿ ನಟನಾಗಿ ನಾಟಕಕಾರನಾಗಿ ಗ್ಲೋಬ್ ಥಿಯೇಟರ್ ಒಡೆಯನಾಗಿ ಬೆಳೆದು ಮತ್ತೆ ಬ್ಯಾಕ್ ಟು ದ ರೂಟ್ಸ್ ಅನ್ನೋ ಹಾಗೆ ಸ್ಟ್ಯಾಟ್ಫೋರ್ಡ್ ಅಪಾನ್ ಅನ್ನೆ ಒನ್ ವಿಲೇಜ್ಗೆ ಹೋಗಿ ತನ್ನ ಬದುಕನ್ನು ಕೊನೆಗೊಳಿಸಿದ ಘಟನೆಯನ್ನು ಓದಿ ಬೆಳೆದ ನನಗೆ ದೇಶ ನೋಡುವಂಥ ಅವಕಾಶ ಸಿಕ್ಕರೆ ಇಂಗ್ಲೆಂಡನ್ನೇ ನೋಡಬೇಕು ಅಂತ ಕನಸು ಕಂಡವನು ನಾನು ಬಾಲ್ಯದಿಂದಲೂ ಇಂಗ್ಲೆಂಡ್ ಬಗ್ಗೆ ನನಗೆ ಕುತೂಹಲ ಯಾಕೆಂದರೆ ಇಂಗ್ಲೆಂಡ್ ಮೂಲದ ಇಂಗ್ಲೀಷ್ ಭಾಷೆ ನನ್ನನ್ನು ವಿದ್ಯಾರ್ಥಿಯಾಗಿದ್ದಾಗ ತುಂಬ ಸತಾಯಿಸಿತ್ತು ನನಗೆ ಇಂಗ್ಲೀಷ್ ಸರಿಯಾಗಿ ಬರ್ತಾನೇ ಇರಲಿಲ್ಲ ಇಂಗ್ಲೀಷ್ನಲ್ಲಿ ವಿಫಲತೆ ಕಂಡ ಮೇಲೆ ಹತ್ತನೇ ಕ್ಲಾಸ್ ಆದಮೇಲೆ ಹೇಗಾದರೂ ಮಾಡಿ ಇಂಗ್ಲೀಷ್ ಕಲಿಬೇಕು ಅನ್ನೋ ಛಲ ಇಂಗ್ಲೀಷ್ ಪ್ರಧಾನ ವಿಷಯವಾಗಿ ಓದಿ ಎಮ್ ಎಮೆದಲ್ಲಿ ಇಂಗ್ಲೀಷ್ ಸ್ನಾತಕೋತ್ತರ ಪದವಿ ಪಡ್ಕೊಂಡ ಮೇಲೆ ಇಂಗ್ಲೀಷ್ ಉಪನ್ಯಾಸಕನಾಗಾದ ಮೇಲೆ ಆ ಕನಸು ಮತ್ತಷ್ಟು ಬಲಿತಾ ಇತ್ತು ಅದಕ್ಕೊಂದು ಅವಕಾಶ ನನಗೆ ಎರಡು ಸಾವಿರದ ಎಂಟರಲ್ಲಿ ಸಿಕ್ತು ಇಪ್ಪತ್ನಾಲ್ಕು ದಿನಗಳ ಕಾಲ ಹಗಲು ಇರುಳು ಇಂಗ್ಲೆಂಡಿನ ಮೂಲೆ ಮೂಲೆಯನ್ನು ಸುತ್ತಿ ಒಬ್ಬ ಅಮಾಯಕ ಮುಗ್ಧ ಹುಡುಗನ ಹಾಗೆ ಹಳ್ಳಿ ಹುಡುಗನ ಹಾಗೆ ನಾನು ಇಂಗ್ಲೆಂಡಿನ ಎಲ್ಲ ಅನುಭವಗಳನ್ನು ಮನಸ್ಸಿನಲ್ಲಿ ಮನೋಪಟಲದಲ್ಲಿ ದಾಖಲಿಸ್ಕೊಂಡು ಬಂದಿದ್ದೆ ವಾಪಸ್ ಬಂದ ಮೇಲೆ ನಾಡಿನ ಹಿರಿಯ ಶ್ರೇಷ್ಠ ಪತ್ರಕರ್ತರು ಲಂಕೇಶ್ ಕರಡಿಯಲ್ಲಿ ಬೆಳೆದಿರುವಂಥ ರವೀಂದ್ರ ರೇಷ್ಮೆ ಅವರು ಆಗ ವಿಕ್ರಾಂತ ಕರ್ನಾಟಕ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ನನಗೆ ಅವರು ನೀವು ವಿಕ್ರಾಂತ ಕರ್ನಾಟಕದಲ್ಲಿ ನಿಮ್ಮ ಇಂಗ್ಲೆಂಡ್ ಪ್ರವಾಸ ಅನುಭವವನ್ನು ಬರೀಬೇಕು ಅಂತ ಕೇಳಿದಾಗ ಆಯಿತು ಒಂದು ಎರಡು ವಾರ ಆಯಿತು ಅಂತ ಒಪ್ಕೊಂಡು ನಾನು ಬರೆಯೋಕೆ ಪ್ರಾರಂಭ ಮಾಡಿದೆ ಅಲ್ಲಿ ಇಂಗ್ಲೆಂಡ್ನಲ್ಲಿ ನೋಡಿದಂಥ ವಿವಿಧ ಪ್ರದೇಶಗಳು ಆ ಫೋಟೋಗಳನ್ನು ನೋಡಿ ನೋಡಿ ಪ್ರತಿನಿತ್ಯ ಆ ಫೋಟೋಗಳ ಆಧಾರದ ಮೇಲೇ ನಾನು ಪ್ರವಾಸ ಅನುಭವವನ್ನು ದಾಖಲಿಸ್ತಾ ಹೋದೆ ಆ ಅದು ಒಂದು ವಾರ ಎರಡು ವಾರ ವಾರ ಹೀಗೆ ಬೆಳೀತಾ ಬೆಳೀತಾ ಬಸು ಮೇಗಳಕೇರಿ ಲಂಕೇಶ್ ಅವರ ಗರಡಿಯಲ್ಲಿ ಬೆಳೆದು ಅಗ್ನಿಯ ಸಂಪಾದಕರಾಗಿದ್ದ ವಿಕ್ರಾಂತ್ ಕರ್ನಾಟಕದ ಸಂಪಾದಕ ಬಸು ಮೇಗಳಕೇರಿಯವರು ಅಪೇಕ್ಷೆ ಪಟ್ಟಂತೆ ಬಯಸ್ದಂತೆ ಅದಕ್ಕೊಂದು ಸ್ವರೂಪ ಕೊಟ್ಟ ಮೇಲೆ ಮೂವತ್ತೈದು ವಾರಗಳ ಕಾಲ ಧಾರಾವಾಹಿಯಾಗಿ ಮುರಳೀಧರ್ ರಾಠೋಡ್ ತುಂಬ ಚೆನ್ನಾಗಿ ವಿನ್ಯಾಸ ಮಾಡ್ತಾಯಿದ್ರು ಕಲರ್ಫುಲ್ ವಿನ್ಯಾಸವನ್ನು ವಿಕ್ರಾಂತ್ ಕರ್ನಾಟಕದಲ್ಲಿ ಮಾಡ್ತಾಯಿದ್ರು ಮೂವತ್ತು ವಾರ ಮೂವತ್ತೈದು ವಾರ ಸಾವಿರಾರು ಲಕ್ಷಾಂತರ ಓದುಗರ ಮನಸೂರೆಗೊಂಡ ಅನುಭವಗಳನ್ನು ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಎತ್ತಣ ಮಾಮರ ಎತ್ತಣಕ್ಕೋಗಿಲೆ ಎಂಬ ಪ್ರವಾಸ ಕಥನವನ್ನು ಬರೆದೆ ಈಗ ಅದು ಬರೆದು ಹತ್ತು ವರ್ಷಗಳ ನಂತರ ನನ್ನ ದೇಶ ನೋಡುವ ಬಗೆ ಆ ಅನುಭವವನ್ನು ಮತ್ತೆ ಮರು ನೆನಪಿಸಿಕೊಂಡಾಗ ಆದ ಅನುಭವಗಳನ್ನು ಆಧರಿಸಿ ಓದುಗರು ಒತ್ತಾಯ ಮಾಡಿದ್ದಕ್ಕೆ ಈಗ ಅದನ್ನು ರೂಪಾಂತರಗೊಳಿಸಿ ಹೊಸ ವಿನ್ಯಾಸದೊಂದಿಗೆ ಮೊಗಲಾಯ ಹುಡುಗನ ಆ ಪಾರೆಂಟ್ ಟೂರು ಅನ್ನುವಂಥ ಒಂದು ಮರುಮುದ್ರಣವನ್ನು ಮಾಡಿದ್ದೇನೆ ಆ ಪುಸ್ತಕವನ್ನು ಕಾಂಬ್ಳೆ ಪ್ರಿಂಟರ್ಸ್ ಅಚ್ಚುಕಟ್ಟಾಗಿ ಮುದ್ರಣ ಮಾಡಿದ್ದಾರೆ ನಮ್ಮದೇ ಆದ ಸಾಂಗತ್ಯ ಪ್ರಕಾಶನ ಕಾರ್ಟಗಿ ಮೂಲಕವಾಗಿ ಪುಸ್ತಕ ಹೊರಬಂದಿದೆ ಇವತ್ತು ಪುಸ್ತಕ ಸಂಸ್ಕೃತಿ ಮತ್ತು ಪುಸ್ತಕ ಪ್ರೇಮವನ್ನು ನಮ್ಮ ಕಾಲೇಜು ಯುವಕರು ಮತ್ತು ಹೊಸ ತಲೆಮಾರಿನ ವ್ಯಕ್ತಿಗಳಿಗೆ ಬೆಳೆಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈ ಪುಸ್ತಕವನ್ನು ದೇಶ ನೋಡುವ ಕುತೂಹಲ ಇಟ್ಕೊಂಡವರು ಓದಿದರೆ ನನಗೆ ಸಮಾಧಾನ ಆಗುತ್ತೆ ಇವತ್ತು ಪುಸ್ತಕಗಳು ಕೇವಲ ಗ್ರಂಥಾಲಯ ಗ್ರಂಥಾಲಯ ಆಯ್ಕೆ ಸಮಿತಿ ಪ್ರಶಸ್ತಿ ಮತ್ತು ಪುಸ್ತಕ ವಿಮರ್ಶೆ ನೆಪದಲ್ಲಿ ಪತ್ರಿಕೆಗಳ ಹೊಗಳಿಕೆಗೆ ಸೀಮಿತವಾಗಬಾರ್ದು ನಿಜವಾದ ಒಬ್ಬ ಬರಹಗಾರನನ್ನು ಉಳಿಸೋದು ಬೆಳೆಸೋದು ಓದುಗರು ಓದುಗರ ಪಡೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಬರಹಗಾರರಾದವರು ಮಾಡಬೇಕು ನಾವು ಓದುವಂತೆ ಬರೆಯಬೇಕು ಕೇಳಿಸಿಕೊಳ್ಳುವಂತೆ ಮಾತಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ನಂಬಿಕೆ ಈ ಹಿನ್ನೆಲೆಯಲ್ಲಿ ನೀವು ಹೊಸ ಪುಸ್ತಕ ಮಗಲಾಯ ಹುಡುಗನ ಫಾರೆನ್ ಟೂರನ್ನು ಕೊಂಡುಕೊಂಡು ಓದ್ತೀರಿ ಅನ್ನುವಂಥ ಭರವಸೆ ನಂಬಿಕೆ ನನಗಿದೆ ನೀವು ಅನೇಕರು ಈ ಪುಸ್ತಕಗಳನ್ನು ಕೊಂಡುಕೊಂಡು ಓದಬೇಕು ಈ ಪುಸ್ತಕ ಉತ್ತರ ಪರ್ವ ಕಚೇರಿಯಲ್ಲೂ ಸಿಗ್ತದೆ ವೈಯಕ್ತಿಕವಾಗಿ ನನ್ನನ್ನು ಸಂಪರ್ಕಿಸಿದ್ರೂ ಕೂಡ ಸಿಗ್ತದೆ ಈ ಹೊಸ ಪುಸ್ತಕ ಮೊಗಳಾಯ ಹುಡುಗನ ಫಾರೆನ್ ಟೂರು ತಾವು ಓದಿ ಅಭಿಪ್ರಾಯವನ್ನ ತಿಳಿಸ್ಬೇಕಂತ ಬಯಸ್ತೇನೆ ನಮಸ್ಕಾರ ಎಲ್ಲ ಸುದ್ದಿಗಳ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ